ಅಲ್ಲಪ್ಪಿ, ಇದು ಯಾವಾಗಪ್ಪಿ ನಿನಗೆ ಇದು ಡಯಾಗ್ನೋಸ್ ಆಗಿದ್ದು? ಡಯಾಗ್ನೋಸ್ ಆಗಿದ್ದು ಜುಲೈ 1st. ಹೌದು, ಅಂದ್ರೆ ನೀನು ಇಮಿಡಿಯೇಟ್ಲಿ ಯಾಕೆ ಡಯಾಗ್ನೋಸ್ ಮಾಡಿಸ್ಲಿಲ್ಲಪ್ಪಿ? ಅಲ್ಲ, ಇಮಿಡಿಯೇಟ್ಲಿ ಏನು ಸಿಂಪ್ಟಮ್ಸ್ ಇರ್ಲಿಲ್ವಲ್ಲ. ಫಸ್ಟ್ 3 ಡೇಸ್ ನನಗೇನು ಸಿಂಪ್ಟಮ್ಸ್ ಇರಲಿಲ್ಲ. ಬಟ್ ನೀ ಮುಟ್ಟಿದ ಪೇಷಂಟು ಕೋವಿಡ್ ಅಂತ ಗೊತ್ತಾದ ಮೇಲೂ ಮಾಡಿಸ್ಬೋದಾಯ್ತಲ್ಲ? ಬೇಕಿಲ್ಲ. ಹೌದು, ಆವಾಗ ಓಕೆ. ತಕ್ಷಣಕ್ಕೇನು ಬೇಕಿಲ್ಲ. ನಾನು ಹೋಮ್ ಕ್ವಾರಂಟೈನ್ ಆಗ್ಬೇಕಿತ್ತು, ಆಗ್ಬಿಟ್ಟೆ. ಸೊ ಫಸ್ಟ್ 3 ಡೇಸ್ ಏನು ಆಗ್ಲಿಲ್ಲ. ಆಮೇಲೆ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಯ್ತು. ಆಮೇಲೆ ಸ್ವಲ್ಪ ಬಾಡಿ ಏಕ್ಸ್, ಸ್ವಲ್ಪ ಮೈಲ್ಡ್ ಫೀವರ್ ಇತ್ತು. ಸೊ ಅದರಿಂದ ನನಗೆ ಸ್ವಲ್ಪ ಲೂಸ್ ಮೋಷನ್, ಅದಕ್ಕೂ ನಾನು ಜಾಸ್ತಿ ಮಾತಾಡಲಿಲ್ಲ. ಅಂದರೆ ಪ್ಯಾರಾಸ್ಟಮಾಲ್ ತೊಗೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ವಿ. ಫೋರ್ತ್ ಡೇ ಫಿಫ್ತ್ ಡೇ ಸ್ವಲ್ಪ ನನಗೆ ಲೂಸ್ ಮೋಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಐ ಹ್ಯಾಡ್ ಟು ಅಂಡರ್ಗೋ ಸ್ವಾಬ್ ಟೆಸ್ಟ್ ಓಕೆ. ನೋಡ್ ಪೇಷಂಟ್ ಬಂದು ನಿಮಗೆ ನಿಮ್ಮ ಕ್ಲಿನಿಕ್ ಬಂದಿದ್ದ ದಿನಕ್ಕೆ ನಿಮ್ಮ ನರ್ಸಿಂಗ್ ಹೋಮ್ಗೆ? ಮಗುನ್ ತೋರಿಸ್ಲಿಕ್ಕೆ ಓಕೆ. ಅವ್ರ ಮಗು ಟ್ರೀಟ್ ಮಾಡಿದ್ಯಾ, ಪೇಷಂಟ್ ಟ್ರೀಟ್ ಮಾಡಿದ್ಯಾ? ಮಗುನ್ ತೋರ್ಸಕ್ ಬಂದ್ರು, ಅವ್ರು ಬಿದ್ದೋದ್ರು. ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ವಿ, ಇಲ್ಲ ಅಂತಲ್ಲ. ಓಕೆ. ಆ ಪೇಷಂಟ್ ಒಂದ್ ದಿವಸ ಅಡ್ಮಿಟ್ ಆಗ್ಬಿಟ್ರು, ಒಂದ್ ದಿವಸ ಹ್ಞೂ. ಇದ್ರು, ಮಾರನೇ ದಿವಸ ತ್ರೋಟ್ ಸ್ವಾಬ್ ಮಾಡಿಸ್ಕೊಂಡು ಮನೆಗೆ ಹೋದ್ರು, ಚೆನ್ನಾಗಾದ್ರು ಮನೆಗೆ ಹೊರಟೋದ್ರು. ಅಪ್ಪಿ, ಮಗುವನ್ನ ತೋರಿಸೋದಕ್ಕೆ ಬಂದ ವ್ಯಕ್ತಿಗೆ ತಾನು ಅನಾರೋಗ್ಯದಲ್ಲಿ ಇದ್ದೀನಿ ಅಂತ ಗೊತ್ತಿರ್ಲಿಲ್ವಾ? ಅದೇ ಸ್ವಲ್ಪ ಏನೋ ಇರ್ತಾ ಇತ್ತಂತೆ ಸುಸ್ತು. ಹಾಂ, ಹಾಸ್ಪಿಟಲ್ ಬಂದ್ಮೇಲೆ ಜಾಸ್ತಿ ಆಗಿ ಹಂಗೆ ಬಿದ್ದೋಗಿರೋದು ಅವ್ರು. ಬಿದ್ದೋದ್ರಪ್ಪಿ ಅನ್ಕಾನ್ಶಿಯಸ್ ಆಗಿ? ಹೌದು. ಓಕೆ. ಆಲ್ಮೋಸ್ಟ್ ಆಲ್ಮೋಸ್ಟ್ ಮತ್ತೆ ಅವ್ರು ಹೇಗೆ ಅವ್ರನ್ನ ಕೋವಿಡ್ ಪಾಸಿಟಿವ್ ಟೆಸ್ಟ್ ಮಾಡಿಸಿದ್ರ ಅವ್ರಿಗೆ? ಮಾರನೇ ದಿವಸ ನಾವು ಬುಕ್ ಮಾಡಿದ್ರೆ ಅವತ್ತೇ ಎಲ್ಲ ಆಗತ್ತೆ. ಮಾರನೇ ದಿವಸ ಬಂದ್ರು, ಟೆಸ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಅವರು ಚೆನ್ನಾಗಿ ಆಗೋಗಿದ್ರು, ಮನೆಗೂ ಹುಟ್ಟೋದ್ರು ಅವರು. ಆಮೇಲೆ 1.5 ದಿವಸ ಆದ್ಮೇಲೆ ರಿಪೋರ್ಟ್ ಬಂದ್ಮೇಲೆ ನಮ್ ಪಾಸಿಟಿವ್ ಅಂತ ಗೊತ್ತಾಯ್ತು. ಮತ್ತೆ ಅವ್ರು ಇವಾಗ ಹೆಂಗಿದಾರ ಪೇಷಂಟ್? ಅವರು ಚೆನ್ನಾಗಿದ್ದಾರೆ. ವೆರಿ ಗುಡ್. ಮತ್ತೆ ನಿಂಗೆ ಮಾನಸಿಕವಾಗಿ ತೊಂದರೆ ಆಯ್ತನಪ್ಪಿ ಪಾಸಿಟಿವ್ ಆದಾಗ? ಪಾಸಿಟಿವ್ ಆದಾಗ ನನಗೇನು ಆತರ ಮಾನಸಿಕವಾಗಿ ತೊಂದರೆ ಆಗ್ಲಿಲ್ಲ. ಆತರ ಏನು ಏನು ಅನಿಸ್ಲಿಲ್ಲ ನನಗೆ. ಅಂದ್ರೆ ಬೀಯಿಂಗ್ ಎ ಬಟ್ ಡಾಕ್ಟರ್ ಯು ಆರ್ ಅವೇರ್ ಇಟ್ ಈಸ್ ನಾಟ್ ಸೋ ಡೇಂಜರಸ್. ಹೌದು ಹೌದು, ಐ ವಾಸ್ ಅವೇರ್, ಅದು ಗೊತ್ತಿತ್ತು ನನಗೆ. ಬಟ್ ಏನಂದ್ರೆ ಆ ಒಬ್ಬನೇ ಇರಬೇಕು ಅಂತ ಆ ಫೀಲಿಂಗ್ ಒಂದಿದೆಯಲ್ವಾ. ಆಮೇಲೆ ಈ ಸೋಷಿಯಲ್ ಈ ಥಿಂಕಿಂಗ್ ಇದೆಯಲ್ಲ ನಮ್ಮ ಅಕ್ಕಪಕ್ಕದವರು, ಅವ್ರದು ಇವ್ರದು ಒಂಥರ, ನಮ್ಮ ಫ್ಯಾಮಿಲಿಗೆ ಎಷ್ಟು ಹರಾಸ್ಮೆಂಟ್ ಇರುತ್ತೆ ಅಂತ ಅದೊಂದು ಭಯ ಇಲ್ಲ, ಇತ್ತು. ಇಟ್ಸ್ ಎ ಪ್ರೌಡ್ ಮೊಮೆಂಟ್ ನಿನಗೆ. ಯಾರನ್ನೋ ಕ್ಯೂರ್ ಮಾಡಕ್ ಒಬ್ಬ ಡಾಕ್ಟರ್ ತನಗೆ ಕೋವಿಡ್ ಬರ್ಸ್ಕೊಂಡಿರೋದು, ಆಕ್ಚುಲಿ ಇದು ಇದೊಂದು ಗೌರವದ ವಿಚಾರ ಕಣ. ನೀನು ಗೊತ್ತಿಲ್ಲದೆ ಆಗಿರೋದಿಲ್ಲಪ್ಪ ಇದು. ಮತ್ತೆ ಇದು ಹೌದು. ಇದೇನದು ಡೇಂಜರಸ್ ಅಂದ್ರೆ, ಇದು ಅವಮಾನ ಆಗುವಂತ ಡಿಸೀಸ್ ಅಲ್ಲ. ನೀನು ಆಕ್ಚುಲಿ ಬೇಕು ಅಂತ ಹೋಗಿಲ್ಲ, ಜನಗಳನ್ನ ಟ್ರೀಟ್ ಮಾಡಿದ. ನೀನ್ ಬಿಗಿನಿಂಗ್ ಅಲ್ಲೇ ಫಸ್ಟ್ ಡೇ ನೀನ್ ಏನ್ ಹೇಳಿದೆ ನಂಗೆ, ನಾನು ನರ್ಸಿಂಗ್ ಹೋಮ್ ಓಪನ್ ಮಾಡ್ಬೇಕಾಗತ್ತೆ ನಟೇಶ್, ಇಲ್ಲ ಅಂದ್ರೆ ನನಗೆ ನಾವಿಲ್ಲಿ ಇದಕ್ಕೆಲ್ಲ ಭಯ ಬೀಳ್ತಾ ಇದ್ರೆ, ನನಗಿನ್ನೂ ನೆನ್ಪಿದೆ ನೀನ್ ಅಂದಿರೋ ಮಾತುಗಳು. ನಾನು ಇದಕ್ಕೆಲ್ಲ ಭಯ ಬಿದ್ರೆ ಆಗತ್ತಾ, ನಾವು ಫೇಸ್ ಮಾಡ್ಬೇಕು, ನಾವು ಹಂಚ್ಕೊಂಡು ನರ್ಸಿಂಗ್ ಹೋಮ್ ಹಾಕ್ಬಾರ್ದು ಬಾಗಿಲು ಅಂತೆಲ್ಲ ಹೇಳಿದೆ ಪಾಪ. ದಿನ ನಾನು ಕ್ಲೀನ್ ನೀ ಮಾಡ್ತಾ ಇದೀನಿ, ಕ್ಲೀನ್ ಮೇಂಟೈನ್ ಮಾಡ್ತಾ ಇದೀನಿ, ನಾನು ದಿನ ಕ್ವಾರಂಟೈನ್ ಮಾಡ್ತಾ ಇದೀನಿ, ಮತ್ತೆ ಸ್ಯಾನಿಟೈಸಿಂಗ್ ಮಾಡ್ತಾ ಇದೀನಿ ಎಲ್ಲ ಹೇಳಿದೆ ನೀನು. ಹೌದು ಬಟ್ ನಿನ್ನ ಚಾಲೆಂಜ್, ನಿನ್ ಮಾತಾಡಿದ ಮಾತುಗಳನ್ನ ದೇವರು ಪರೀಕ್ಷೆ ಮಾಡ್ದಂಗೆ ನಿನಗೆ ಬಂತು. ನೀನ್ ಗೆದ್ಕೊಂಡ್ ಬಿಟ್ಟೆ ಅಲ್ಲೇನೋ, ನೀನು ಗೋಲ್ಡು ಗುಂಡು. ಥ್ಯಾಂಕ್ ಯು. ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಅದು ಪಾಪ ಈ ವಯಸ್ಸಾದವ್ರಿಗೆ ಅವ್ರು ಗೆದ್ಕೊಂಬಂದ್ರಲ್ಲ, ಅದು ಬಹಳ ಖುಷಿ ಆಯ್ತು. ಓಕೆ, ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ಯಾ ಓನ್ಲಿ ಕ್ವಾರಂಟೈನ್ ಆಗು ನಿನ್ ಮಕ್ಕಳಿಗೆಲ್ಲ ಬರುತ್ತೆ ಅಂತ ಪೇಷಂಟ್ಗೆ? ಹೌದು ಹೌದು ಹೌದು, ಫೈನಲಿ ಅವ್ರ ಹೆಂಡತಿಗೂ ಬಂತು, ಅವ್ರ ಮಗುಗೂ ಬಂತು. ಬಟ್ ಅವರೆಲ್ಲರೂ ಚೆನ್ನಾಗಿದ್ದಾರೆ, ಮೂವರು ಓಕೆ. ಚೆನ್ನಾಗಿದ್ದಾರೆ. ನೀ ಯಾವ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಪ್ಪಿ? ನಾನು ಅಪೋಲೋದಲ್ಲೇ ಅಡ್ಮಿಟ್ ಆಗಿದ್ದೆ. ಎಷ್ಟು ಖರ್ಚಾಯ್ತು ನಿಂಗೆ ನನಗೇನ್ ಜಾಸ್ತಿ ಖರ್ಚಾಗಿಲ್ಲ ನಟೇಶ್, ಹೇಳು? ಜಸ್ಟ್ ಅಬ್ಸರ್ವೇಷನ್ ಅಷ್ಟೇ ಅಲ್ವಾ. ಅಬ್ಸರ್ವೇಷನ್ಗೆ ರೂಮ್ ರೆಂಟ್ ಎಲ್ಲ ಬರೀ 6,000 7,000 ಅಷ್ಟೇ ಖರ್ಚು ಮಾಡಿಸಿತ್ತು. ಹೌದಾ? ಸೊ ಮತ್ತೆ ಟೋಟಲ್ ನೀನು ಬಿಲ್ ಅರೌಂಡ್ ಅರೌಂಡ್ 1.2 ಆಯ್ತು. ಅದ್ರಲ್ಲಿ ಇನ್ಶೂರೆನ್ಸ್ ಸ್ವಲ್ಪ ಇತ್ತು, ಒಂದು 15,000 ಹೆಚ್ಚಿಗೆ ಕಟ್ಟದಂಗೆ ಆಯ್ತು. ಓಕೆ, ಇದಕ್ಕೆ ಇನ್ಶೂರೆನ್ಸ್ ಕವರ್ ಆಗತ್ತಾ ಪಿ ಕೋವಿಡ್ಗೆ? ಹೌದು. ವೆರಿ ಗುಡ್. ಮತ್ತೆ ಇದು ಈ ನೀನು ಈ ಪೀರಿಯಡ್ ಅಲ್ಲಿ ಕೋವಿಡ್ಗೆ ಏನ್ ಮೆಡಿಸಿನ್ ತಗೊಂಡೆ? ಏನು ತಗೊಂಡಿಲ್ಲ, ಏನು ತಗೊಂಡಿಲ್ಲ, ಬರೀ ಪ್ಯಾರಾಸ್ಟಮಾಲ್ ಅಂತ ತಗೊಂಡಿದ್ದೀನಿ ಅಷ್ಟೆ. ಜ್ವರ ಜಾಸ್ತಿ ಆದಾಗ ಯಾವ ಲೆವೆಲ್ ವರೆಗೂ ಜ್ವರ ಬರುತ್ತೆ? ನನಗೆ ಬರೀ 99.9, 100, 100.5 ಮ್ಯಾಕ್ಸಿಮಮ್ ಅಷ್ಟೆ. ಓಕೆ.
ಕೋಲ್ಡ್ ಕಫ್ ಇತ್ತಾ? ಇರ್ಲಿಲ್ಲ, ಸ್ವಲ್ಪ ಥ್ರೋಟ್ ಇರಿಟೇಷನ್ ಇತ್ತು ಫಸ್ಟ್ ಒನ್ ಡೇ ಅಷ್ಟೇ. ಅಷ್ಟೇನಾ? ಬಾಡಿ ಏಕ್ ಜಾಸ್ತಿ ಇತ್ತು, ಬಾಡಿ ಏಕ್ ಜಾಸ್ತಿ ಇತ್ತು. ಓಕೆ, ಬಾಡಿ ಏಕಿತ್ತ ಅಂದ್ರೆ ಬಾಡಿ ಏಕ್ ಆಮೇಲೆ ಟೇಸ್ಟ್ ಹೋಗಿತ್ತು. ಅದಾದ್ಮೇಲೆ ನೀನು ಏನು ಇರಲ್ಲ ಅಂತ ನಿರ್ಭಯವಾಗಿರ್ಬೋದಾಯ್ತಲ್ಲ. ಅದೇ ಹೇಳದ್ನಲ್ಲ, ಒಂದು ಫೋರ್ತ್ ಡೇ ಫಿಫ್ತ್ ಡೇ ನನಗೆ ಸ್ವಲ್ಪ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು, ಟೇಸ್ಟ್ ಹೊರಟೋಯ್ತು, ತಿನ್ನಕ್ ಆಗ್ತಾ ಇರ್ಲಿಲ್ಲ. ನನಗೆ ಒಂಥರ ರಿಯಲ್ ಡೌಟ್ ಬಂತು, ಅಟ್ ಲೀಸ್ಟ್ ನಮ್ಮ ಮನೆಯವ್ರಿಗಾದ್ರೂ ಸ್ಪ್ರೆಡ್ ಮಾಡೋದ್ ಬೇಡ ಅಂತ ಹೇಳಿ ಐ ಶುಡ್ ಗೆಟ್ ಟೆಸ್ಟೆಡ್ ಅಂತ ಮಾಡಿಸ್ಕೊಂಡೆ. ಟೇಸ್ಟ್ ಹೊಟ್ಟೋಗುತ್ತೆ ಅಂದ್ರೆ ಹೆಂಗಿರುತ್ತ? ಕಹಿ ಇರುತ್ತೆ, ನೋಡಿದ ತಕ್ಷಣ ಒಂಥರ ತಿನ್ನಕ ಮನ್ಸು ಬರಲ್ಲ. ಸೊ ಒಂದ್ ಕಡೆ ಲೂಸ್ ಮೋಷನ್, ಇನ್ನೊಂದ್ ಕಡೆ ಟೇಸ್ಟ್ ಹೊಟ್ಟೋಗಿದೆ. ಸೊ ಡಿಹೈಡ್ರೇಷನ್ ಆಗತ್ತಲ್ವಾ. ಓಹೋ, ಮತ್ತೆ ಅಪಿ ನೀನು ಇದಲ್ದೆ ಬೇರೆ ಏನು ಏನಾದ್ರು ಇದು ತಗೊಂಡ್ಯಾ? ನೀನು ನಿನ್ ಬೇಸಿಕ್ ನಿಮ್ ತಾಯಿ ಹೇಳ್ಕೊಟ್ಟಿರೋ ಕಷಾಯಗಳು ಅವು ಏನಂತ ತಗೊಂಡ್ಯಾ? ಅವೆಲ್ಲ ಮಾಮೂಲಿ ಮನೆಗಳಲ್ಲಿ ಮಾಡುವಂತ ಕಷಾಯಗಳೇ ಮಾಡ್ಕೊಟ್ರು, ಯಾಕಂದ್ರೆ ಟಿವಿನಲ್ಲೆಲ್ಲ ಹೇಳ್ತಾ ಇರ್ತಾರೆ, ಅವರು ನನಗೆ ಕೊಡ್ತಾ ಇದ್ರು, ಯಾಕಂದ್ರೆ ಮನೇಲೆ ಇದ್ನಲ್ವಾ. ಸೊ ಕೊಡ್ತಾ ಇದ್ರು, ಇಲ್ಲ ಅಂತ. ಬಿಸಿ ನೀರು ಅದು ಇದು ಕಷಾಯಗಳಿರುತ್ತಲ್ಲ. ಹಾ ಅಂದ್ರೆ ಓಕೆ, ವಾಟ್ಸ್ ನಿನ್ ಮೆಸೇಜ್ ಏನು? ಒಂದ್ ವೇಳೆ ಕೋವಿಡ್ ಬಂದವರು ಏನ್ ಮಾಡ್ಬೇಕು ಹೇಳು. ಮೆಸೇಜ್ ಇಷ್ಟೇ, ಭಯ ಪಡೋದ್ ಬೇಡ. ಫಸ್ಟ್ ಆಫ್ ಆಲ್, ಕೋವಿಡ್ ಇಸ್ ನಾಟ್ ಅ ಕ್ರೈಮ್, ಇಟ್ ಇಸ್ ಅನ್ ಇಂಪೋರ್ಟೆಡ್ ವೈರಸ್, ಬರುತ್ತೆ. ನೌ ಇಟ್ ಇಸ್ ಇನ್ ದ ಕಮ್ಯುನಿಟಿ, ಅದೆಲ್ಲರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಭಯ ಪಡೋದೇನು ಬೇಡ. ಮೆಥಡಾಲಜಿ ಏನಂದ್ರೆ, ಅಟ್ಲೀಸ್ಟ್ ಸ್ವಲ್ಪ ಸಿಂಪ್ಟಮ್ಸ್ ಗೊತ್ತಾಗಿದ ತಕ್ಷಣ ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ನಾವು ಅದೇನೇ ಹೇಳಿದ್ನಲ್ಲ, ನಮ್ಮ ಕುಟುಂಬದವ್ರಿಗೆ ನಾವು ಸ್ಪ್ರೆಡ್ ಮಾಡೋದು ಬೇಡ. ಇದರಿಂದ ನಿಮಗೇನು 99% ತೊಂದರೆ ಆಗೋದಿಲ್ಲ. ಆದ್ರೆ ಆ ಸಿಂಪ್ಟಮ್ಸ್, ಏನೇನ್ ಸಿಂಪ್ಟಮ್ಸ್ ಅಂದ್ರೆ, ಅಟ್ಲೀಸ್ಟ್ ಉಸಿರಾಟ ತೊಂದರೆ ಆದ್ರೆ, ಡಿಹೈಡ್ರೇಷನ್ ಫೀಚರ್ಸ್ ಇದ್ರೆ, ದಯವಿಟ್ಟು ಇನ್ಸ್ಟಿಟ್ಯೂಷನ್ ಬಂದು ಚೆಕ್ ಮಾಡಿಸ್ಕೊಳ್ಳಿ. ಕೆಲವೊಂದೊಮ್ಮೆ ಬ್ಲಡ್ ಟೆಸ್ಟ್ ಅಲ್ಲೂ ಗೊತ್ತಾಗ್ಬೋದು, ಥ್ರೋಟ್ ಸ್ವಾಬ್ ಅಲ್ಲಿ ಈಗ ಈಸಿ ಮೆಥಡ್ಸ್ ಎಲ್ಲ ಬಂದಿದೆ. ಬಟ್ ಕೆಲವೊಂದೇನಂದ್ರೆ, ಚೆಸ್ಟ್ ಎಕ್ಸ್ರೇ ಮಾಡಿ ನೋಡ್ತಾರೆ ನಿಮೋನಿಯಾ ಇದೆಯಾ ಇಲ್ವಾ ಅಂತ. ಕೆಲವೊಂದ್ಸರಿ ನಾವು ಚೆಕ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈ ಕೊರೋನಾ ಬಂದ್ಮೇಲೆ ಈ ಸ್ಟೆತೋಸ್ಕೋಪ್ ನೋಡೋದೇ ಕಡಿಮೆ ಆಗಿದೆ. ಸೊ ಇನ್ವೆಸ್ಟಿಗೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಮ್ಮನ್ನ ನಾವು ಮನೇಲಿ ನೋಡ್ಕೊಳಕ್ ಆಗಲ್ವೋ, ಅವಾಗ ದಯವಿಟ್ಟು ಡಾಕ್ಟರ್ಸ್ಗೆ ತೋರಿಸ್ಕೋಬೇಕು. ಓಕೆ, ಈ ರೀತಿ ಭಯ ಬೀಳ್ತಾ ಇದಾರಲ್ಲ ಕೋವಿಡ್ ಇಂದ, ಇಷ್ಟು ಜನ ಸತ್ರು ಅಷ್ಟು ಜನ ಸತ್ರು ಅಂತ, ಆ ಸಾವು ಯಾವ ರೀತಿ ಆಗುತ್ತೆ, ಎಂತವ್ರಿಗಾಗುತ್ತೆ? ಈ ಸಾವು ಅನ್ನೋದು ಯೂಶಲಿ ಮೋರ್ ದೆನ್, ಈಗ ನಮ್ಮ ಮಾವನವ್ರಿಗೆ 83 ಇಯರ್ಸ್ ಆದ್ರೂ ವಾಪಸ್ ಬಂದಿದ್ದಾರೆ, ದಟ್ ವಾಸ್ ವಿತ್ ಕಾಂಪ್ಲಿಕೇಶನ್ಸ್. ಹಾಗೆ ನಾವು ಇನಿಷಿಯಲಿನೇ ನೋಡ್ಕೊಂಡು ಬೇಗ, ಅದು ಎಸ್ಪೆಷಲಿ ಕೋ ಮಾರ್ಬಿಡಿಟೀಸ್, ಎಸ್ಪೆಷಲಿ ಸಮಥಿಂಗ್ ಲೈಕ್ ಡಯಾಲಿಸಿಸ್, ಕ್ಯಾನ್ಸರ್ ಟ್ರೀಟ್ಮೆಂಟ್, ಮುಂಚೆನೆ ಏನೋ ಡಿಸೀಸಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾರ್ಟ್ ಡಿಸೀಸ್, ಈ ತರ ಮುಂಚೆನೆ ಇದ್ದವ್ರಿಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಅವ್ರ ಸ್ವಲ್ಪ ಅರ್ಲಿ ಇನ್ಸ್ಟಿಟ್ಯೂಷನಲೈಸೇಷನ್ ಇಸ್ ಹೆಲ್ಪ್ಫುಲ್ ಅಂತ ನನ್ನ ಭಾವನೆ. ಓಕೆ, ಮಕ್ಕಳಿಗೆ? ಮಕ್ಕಳಿಗೆ ನನ್ನ ಈಗ 3 ತಿಂಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಮಕ್ಕಳ ತಜ್ಞರಾಗಿರೋದ್ರಿಂದ ಮಕ್ಕಳನ್ನ ಜಾಸ್ತಿ ಜನ ನೋಡಿದ್ದೀನಿ. ಯೂಶಲಿ ಮಕ್ಕಳಲ್ಲಿ ಈ ಡಿಸೀಸ್ ನಿಮ್ಗೆ ತೊಂದರೆ ಕೊಡೋದಿಲ್ಲ. ಎಲ್ಲರೂ ಆಲ್ಮೋಸ್ಟ್ 100% ನನ್ನ ಪ್ರಕಾರ ರಿಕವರ್ ಆಗಿರೋದು ನನ್ನ ಕಡೆಯಿಂದ. ಇನ್ನ ಬೇರೆ ರಿಪೋರ್ಟ್ಸ್ ನೋಡಿದೀನಿ, ಒಂದೋ ಎರಡೋ ಮಕ್ಕಳು ತೀರೋಗಿರೋದು ನೋಡಿದೀವಿ. ಸೊ ಪ್ರಾಬಬ್ಲಿ ಕೋಮಾರ್ಬಿಡಿಟೀಸ್ ಇರುವಂತ ಮಕ್ಕಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ಆಯ್ತು, ನಿನ್ನ ಈ ಮೆಸೇಜ್ ಏನಾದ್ರೂ ಯಾರಾದ್ರೂ ಕೇಳಿದ್ರೆ, ಅವರು ಅಷ್ಟೇನಾ ಕೋವಿಡ್ ಇಂದ್ರೆ ಪ್ರಾಣ ಹೋಗಲ್ವಾ, ಹಾಗಂತ ಆರಾಮಾಗಿ ಓಡಾಡ್ಕೊಂಡಿದ್ರೆ ಇವಾಗ ಹರಡ್ಕೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಸರಿ ಹೋಗ್ಬಿಡುತ್ತೆ, ಇಂತ ಭಾವನೆಗಳು ಬಂದ್ರೆ ಅದು ತಪ್ಪು. ನಮ್ಮಿಂದ ನಾನು ಅದನ್ನೇ ಹೇಳಿದ್ದು, ನಮ್ಮಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡುವಂತ ಗಿಲ್ಟ್ ಯಾರಿಗೂ ಬರಬಾರದು. ಏನಕ್ಕೆ ಒಂದ್ ವೇಳೆ ಸ್ಪ್ರೆಡ್ ಆದ್ರೂ ಕೂಡ ಅವ್ರಿಗೂ ವಾಸಿ ಆಗ್ಬಿಡುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ನಮ್ಮ ಫಾದರ್ ಇನ್ ಲಾ ಸ್ಪ್ರೆಡ್ ಮಾಡಿದೆ, ಅವ್ರ 83 ಇಯರ್ಸ್, ಅವ್ರಿಗೇನು ಕೋಮಾರ್ಬಿಡಿಟೀಸ್ ಇರಲಿಲ್ಲ, ಯಾವ್ದು ಡಿಸೀಸ್ ಇರಲಿಲ್ಲ, ಅವರು ಗೆದ್ಕೊಂಡ್ ಬಂದ್ರೆ ಆದ್ರೂ ಕೂಡ ಅವ್ರ ನಿಮೋನಿಯಾ ಇತ್ತು. ನನ್ನ ಅಪೋಲೋ ಚಾರ್ಜಸ್ ಗಿಂತ ಅವ್ರ ಚಾರ್ಜಸ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಾನು ಅಡ್ಮಿಟ್ ಮಾಡಿದ್ದೆ, ಅವ್ರನ್ನೂ ಕೂಡ ಯಾವ್ದೋ ಚಿಕ್ಕ ಹಾಸ್ಪಿಟಲ್ ಅಲ್ಲಿ, ಯಾಕಂದ್ರೆ ಬೆಡ್ ಸಿಗ್ತಾ ಇರ್ಲಿಲ್ಲ ಅಂತ. ಆದ್ರೂ ಅವ್ರ ಚಾರ್ಜಸ್ 3.5 ಲ್ಯಾಕ್ ಆಯ್ತು, ಯಾಕಂದ್ರೆ ನಾವು ಎಲ್ಲ ಆಂಟಿವೈರಲ್ ಡ್ರಗ್ಸ್ ಕೊಟ್ವಿ. ಈ IL-6 ಜಾಸ್ತಿ ಇರೋದ್ರಿಂದ ಟ್ಯಾಕ್ಲಿಜುಮ್ಯಾಬ್ ಅಂತ ಒಂದು ಇಂಜೆಕ್ಷನ್ ಕೊಟ್ವಿ. ಸೊ ಅದೆಲ್ಲ ಕಾಸ್ಟ್ಲಿ ಇಂಜೆಕ್ಷನ್, ಒಂದು ಇಂಜೆಕ್ಷನ್ ಬಂದು 42,000 ಆಯ್ತದ್ದು. ಸೊ ಪ್ರಾಬಬ್ಲಿ ಅವ್ರಿಗೆ ಸ್ವಲ್ಪ ನಾವು ಹುಷಾರಾಗಿರೋದಕ್ಕೆ, ಒಂದ್ಸರಿ ವೆಂಟಿಲೇಷನ್ಗೆ ಹೋದ್ಮೇಲೆ ನಾವು ಏನ್ ಟ್ರೀಟ್ಮೆಂಟ್ ಕೊಟ್ಟರು ಅದು ಎಫೆಕ್ಟಿವ್ ಇರೋದಿಲ್ಲ, ಹಾಗಂತೇಳಿ ಸ್ವಲ್ಪ ಅರ್ಲಿ ಆಗಿ ಕೊಟ್ವಿ ಇವ್ರಿಗೆಲ್ಲ. ಸೊ ಅದರಿಂದ ಅವರು ಚೆನ್ನಾಗಾಗಿ ವಾಪಸ್ ಬಂದ್ರು. ಈಗ ಇಂಥ ಟೈಮಲ್ಲಿ ನಾವು
ದುಡ್ಡಿಗಿಂತ ಮನುಷ್ಯನ ನೋಡ್ತೀವಿ. ಸೊ ಈ ಕೋರ್ ಮಾರ್ಬಿಡಿಟೀಸ್ ಇದ್ದಾಗ, ಏಜ್ ಪೀಪಲ್ ಇದ್ದಾಗ ನಾವು ಸ್ವಲ್ಪ ಹುಷಾರಾಗಿರೋದು ಆಲ್ವೇಸ್ ಸೇಫ್. ಓಕೆ, ಒಂದ್ಸಲ ಇದು COVID-19 ಬಂದವರಿಗೆ ಮತ್ತೆ ಬರಲ್ಲ ನಿಜಾನ? ಇಲ್ಲ ರೀ, ತುಂಬಾ ಸ್ಟಡೀಸ್ ಇದೆ. ಚೈನಾದಲ್ಲಿ ತುಂಬಾ ಜನಗಳಿಗೆ ರೀಇನ್ಫೆಕ್ಷನ್ ಆಗಿದೆ. ಬಟ್ ಏನಂದ್ರೆ ರೀಇನ್ಫೆಕ್ಷನ್ ಅಂದ್ರೆ ಥ್ರೋಟ್ ಸ್ವಾಬ್ ಮತ್ತೆ ಮಾಡಿದಾಗ ಪಾಸಿಟಿವ್ ತೋರಿಸ್ತಾ ಇತ್ತು, ಬಟ್ ಅವ್ರಿಗೆ ಡಿಸೀಸ್ ಇರಲಿಲ್ಲ. ಬಟ್ ಅವ್ರು ಬಂದು ಮನೇಲಿ ಸ್ಪ್ರೆಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೊಂದು ನಾವು ಹುಷಾರಾಗಿರ್ಬೇಕು. ಕೋವಿಡ್ ಸೊ ಕಂಟಿನ್ಯೂ ಟು ಬಂದಿರೋರಿಗೆ, ಯೂಸ್ ಮಾಸ್ಕ್, ಕಂಟಿನ್ಯೂ ಟು ಯೂಸ್ ಆಲ್ ಸೇಫ್ಟಿ ಮೆಷರ್ಸ್. ಓಕೆ, ಕೋವಿಡ್ ಬಂದಿರೋರಿಗೆ ಈ ಈ ಮೊದಲು ಕೋವಿಡ್ ಇಂದ ವಾಸಿ ಆಗಿರೋರ್ದೇನೋ ಸೆಲ್ಸ್, ಸ್ಟೆಮ್ ಸೆಲ್ಸ್ ಏನು ಕೊಟ್ಟು ವಾಸಿ ಮಾಡ್ತಾರಂತ ನಿಜಾನಲ್ಲ? ಪ್ಲಾಸ್ಮಾ ಥೆರಪಿ, ಸ್ಟೆಮ್ ಸೆಲ್ ಅಲ್ಲ, ಪ್ಲಾಸ್ಮಾ. ಪ್ಲಾಸ್ಮಾ ಹೌದು. ಈಗ ಅದಿನ್ನು ಸ್ಟಡೀಸ್ ಅಲ್ಲ ಇದೆ, ಎಷ್ಟು ಮಾತ್ರಕ್ಕೆ ಅದು ಹೆಲ್ಪ್ ಆಗ್ತಾ ಇದೆ ನಿಮ್ಗೆ ಗೊತ್ತಿಲ್ಲ. ಬಟ್ ಡೆಲ್ಲಿನಲ್ಲಿ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ದೇ ಓಪನ್ ಲಾಟ್ ಆಫ್ ಪ್ಲಾಸ್ಮಾ ಬ್ಯಾಂಕ್ಸ್ ಅಂತ. ಓಕೆ, ಮತ್ತೆ ಸಾರಿ ಇನ್ನೊಂದು ಕ್ವಶನ್, ನೀನು ಮಾಸ್ಕ್ ಹಾಕೊಂಡಿದ್ದೆ, ಡಾಕ್ಟರು ನಿನ್ ಕ್ಲಿನಿಕ್ ಅನ್ನ ಸ್ಯಾನಿಟೈಸ್ ಮಾಡಿದ್ದೆ, ಆದ್ರೂ ಒಬ್ಬ ಪೇಷಂಟ್ ನ ಟ್ರೀಟ್ ಮಾಡ್ಬೇಕಾದ್ರೆ ನಿನ್ಗೆ ಹೆಂಗ್ ಬಂತು? ಈಗ ಅದು ಏನಂದ್ರೆ, ಅದು ಇಟ್ ವಾಸ್ ಎನ್ ಎಮರ್ಜೆನ್ಸಿ. ಐ ಟ್ರೈ ಟು ಹೆಲ್ಪ್ ದ ಪೇಷಂಟ್ ಡ್ಯೂರಿಂಗ್ ಎಮರ್ಜೆನ್ಸಿ. ನನಗೆ ಆ ಟೈಮಲ್ಲಿ ನಾನು ಹೋಗಿ ಗ್ಲೌಸ್ ಹಾಕೊಳ್ಳಿಕ್ಕೆಲ್ಲ ಟೈಮ್ ಇರಲಿಲ್ಲ. ತಕ್ಷಣಕ್ಕೆ ಬಿದ್ದು ಹೋದ್ರು ತಕ್ಷಣ ಕರ್ಕೊಂಡು ಹೋದ್ವಿ ಎಮರ್ಜೆನ್ಸಿಗೆ. ಐ ವಿ ಫ್ಲೂಯಿಡ್ ಹಾಕಿದ್ವಿ. ಐ ವಿ ಫ್ಲೂಯಿಡ್ ಟೈಮಲ್ಲಿ ನಾನು ಬರೀ ಮಾಸ್ಕ್ ಹಾಕೊಂಡಿದ್ದೆ, ಯಾಕಂದ್ರೆ ಅವಾಗ ತಾನೇ ನಾನು ಹಾಸ್ಪಿಟಲ್ ಎಂಟರ್ ಆಗ್ತಾ ಇದ್ದೆ. ಸೊ ಪ್ರೊಬಬ್ಲಿ ಆ ಟೈಮಲ್ಲಿ ಏನೋ ಒಂದು ಲ್ಯಾಪ್ಸ್ ಇಂದ ಆಗಿರ್ಬೋದು. ಅಥವಾ ಮಾಸ್ಕ್ ಇದ್ರು ಬರ್ಬೋದಲ್ವಾ ಸ್ವಲ್ಪ? ಮಾಸ್ಕ್ ಇದ್ರೂ ಬರ್ಬೋದು. ಒಂದೊಂದ್ಸರಿ ನನ್ನ ಹ್ಯಾಬಿಟ್ ಏನಂದ್ರೆ, ನಾನು ಒಂದೊಂದ್ಸರಿ ಮೂಗ್ ಮುಟ್ಕೊಳಕ್ ಇರುತ್ತೆ ನಮ್ಗೆ ಹ್ಯಾಬಿಟ್, ಯಾಕಂದ್ರೆ ಮಾಸ್ಕ್ ಕಂಟಿನ್ಯೂಸ್ ಆಗಿ ಹಾಕೊಂಡಿರ್ತೀವಲ್ವಾ, ವಿಲ್ ಬಿ ಸ್ವೆಟಿಂಗ್, ಅದರಿಂದನೂ ಆಗಿರ್ಬೋದು. ಓಕೆ, ಇವಾಗ ನೀನು ಕಂಟಿನ್ಯೂ ಮಾಡ್ತೀಯಾ ಟ್ರೀಟ್ಮೆಂಟ್, ಅಥವಾ ಈ ಮನೇಲಿ ಇದ್ಕೊಂಡ್ಬಿಡ್ತೀಯಾ? ಅಂದ್ರೆ ನಂದೇನ್ ಅಂದ್ರೆ ಟ್ರೀಟ್ಮೆಂಟ್ ನಿನ್ಗಲ್ಲ ಇಲ್ಲ, ಯಾವತ್ತೂ ನಿನ್ಗಲ್ಲ, ಇರಲಿಲ್ಲ. ನಿನ್ಗಲ್ಲ, ಯು ವಿಲ್ ಬಿ ಎ ಡಾಕ್ಟರ್ ಪ್ರೊಫೆಷನ್ ಕಂಟಿನ್ಯೂ ಮಾಡ್ತೀಯಾ, ಅಥವಾ ಯಾಕಪ್ಪ ಇದ್ರ 100ಕ್ಕೆ 100 ಪಾಲ್. ಈಗ ನೆಕ್ಸ್ಟ್ ನಾನು 21st ಇಂದ ನಾನು ನನ್ನ ಪ್ರೊಫೆಷನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಾಪಸ್. ಮತ್ ಭಯನೇ ಬೀಳಲ್ಲ ಈಗ ಎಲ್ಲ ಆಗಿ ಇದೇನಪ್ಪ ಇದು ಅಂತ? ಇದ ಎಕ್ಸೈಟ್ ಇದು ಭಯ ಯಾಕೆ ಬೀಳ್ಬೇಕು, ಇದೇನು ಭಯ ಯಾಕೆ ಬೀಳ್ಬೇಕು? ನಾವಿರೋದೇ ಟ್ರೀಟ್ಮೆಂಟ್ ಕೊಡೋದಕ್ಕೆ. ನಾವು ಭಯ ಬಿದ್ರೆ ಅವ್ರಿಗೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ? ವೆರಿ ಗುಡ್, ವೆರಿ ಗುಡ್. ವಿ ಆರ್ ಪ್ರೌಡ್ ಟು ಹ್ಯಾವ್ ಯು ಡಾಕ್ಟರ್ ಹರೇಶ್. ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಚೆನ್ನಾಗಿ ಮಾಡ್ತೀಯ ನೀನು, ನಿನ್ ಧೈರ್ಯ, ನಿನ್ ಧೈರ್ಯ ನೋಡಿದ್ರೆ ಇವತ್ತು ಎಷ್ಟೋ ಜನಕ್ಕೆ ಈ ಮೆಸೇಜ್ ಕೇಳಿದವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಹೇಳು, ಮಕ್ಕಳಿರೋರು ಹೆಂಗ್ ನೋಡ್ಕೋಬೇಕು ಅಂತ ಹೇಳುತ್ತೆ. ಇನ್ಫ್ಯಾಂಟ್ಸ್, ಯುವರ್ ಎ ಡಾಕ್ಟರ್, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಲ್ವಾ? ಯಾವ ಏಜ್ ಇಂದ ಯಾವ ಏಜ್ ಗೆ ನಿನ್ ಡಾಕ್ಟರ್? ನ್ಯೂ ಬಾರ್ನ್ ಇಂದ ಆಲ್ಮೋಸ್ಟ್ 18 ಇಯರ್ಸ್, 19 ಇಯರ್ಸ್ ತನಕ ನಾವು ನೋಡ್ಬೋದು. ಓಕೆ, ಅವ್ರಿಗೆ ಅದೊಂದು ಲಾಸ್ಟ್ ಮೆಸೇಜ್ ಕೊಟ್ಬಿಡು. ಯಾವ ನನ್ನ ಮೆಸೇಜ್ ಇಷ್ಟೇ, ನನ್ನ ಮೆಸೇಜ್ ಇಷ್ಟೇ. ಯೂಶ್ವಲಿ ಮಕ್ಕಳಿಂದ ಸ್ಪ್ರೆಡ್ ಆಗಲ್ಲ, ಯಾಕಂದ್ರೆ ಯೂಶ್ವಲಿ ಅವ್ರು ಯಾರು ಆಚೆ ಹೋಗ್ತಾ ಇಲ್ಲ, ಸ್ಕೂಲ್ಗೆ ಹೋಗ್ತಾ ಇಲ್ಲ. ಸೊ ನಮ್ಮ ದೊಡ್ಡವರಾಗಿ ನಮ್ಮ ಜವಾಬ್ದಾರಿ ಏನು ಅಂದ್ರೆ, ಆಚೆಯಿಂದ ನಾವು ಇನ್ಫೆಕ್ಷನ್ಸ್ ತಂದು ನಮ್ಮ ನೆಂಟರಿಷ್ಟರಿಗೆ, ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಕೊಡೋ ಸ್ಪ್ರೆಡ್ ಮಾಡೋದು ಬೇಡ. ಆದಷ್ಟು ಸೇಫ್ಟಿ ಮೆಷರ್ಸ್ ಯೂಸ್ ಮಾಡಿ ನಮ್ಮ ನಿಯರೆಸ್ಟ್ ಪೀಪಲ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋಣ. ಸೊ ಅಕಸ್ಮಾತ್ ಬಂದರೂ ಕೂಡ ಇದು ಚಿಕ್ಕ ಡಿಸೀಸ್, ಭಯ ಪಡೋದೇನು ಬೇಡ. ಇದರಲ್ಲಿ 99% ನಿಮಗೆ ರಿಕವರಿ ರೇಟ್ ಚೆನ್ನಾಗಿದೆ. ಸೊ ಗಾಬರಿ ಪಡೋಂಥ ಡಿಸೀಸ್ ಅಲ್ಲ. ಈ ಸಿವಿಯರ್ ಸಿಂಪ್ಟಮ್ಸ್ ನೋಡಿಕೊಂಡು ನೀವು ದಯವಿಟ್ಟು ಡಾಕ್ಟರ್ನ ಮೀಟ್ ಮಾಡ್ಬೋದು. ಸೊ ಅದರಿಂದ ಸ್ವಲ್ಪ ಆದಷ್ಟು ನಿಮ್ಮ ಮಾರ್ಬಿಡಿಟೀಸ್ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಹರೀಶ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.